ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಬಾಪುನಗರ ಸರ್ಕಾರಿ ಶಾಲಾ ಶಿಕ್ಷಕ ಕಾಂತರಾಜು ಸವಿತಾ ಸಮಾಜದ ಅಧ್ಯಕ್ಷರಿಗೆ ದಯವಿಟ್ಟು ಶಾಲಾ ಮಕ್ಕಳಿಗೆ ಹೆಬ್ಬುಲಿ ಕಟಿಂಗ್ ಮಾಡಬೇಡಿ ಎಂದು ಮನವಿ ಪತ್ರ ಬರೆದಿದ್ದಾರೆ. ಸವಿತಾ ಸಮಾಜದ ಅಧ್ಯಕ್ಷರಿಗೆ ಪತ್ರ ಬರೆದಿರುವ ಶಿಕ್ಷಕರು ಶಾಲಾ ಮಕ್ಕಳು ಬಂದು ಹೆಬ್ಬುಲಿ ಕಟಿಂಗ್ ಮಾಡಿ ಅಂದ್ರೆ ಮಾಡಬೇಡಿ, ಪೋಷಕರಿಗೆ ಹೇಳಿದ್ರು ಅವರು ಸಹ ಕೇಳ್ತಿಲ್ಲ, ಈ ರೀತಿ ಕಟಿಂಗ್ ಮಾಡಿಸಿ ಶಾಲೆಗೆ ಬಂದ್ರೆ ಹಿಂಸೆ ಅನ್ಸುತ್ತೆ ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಶಾಲಾ ಶಿಕ್ಷಕನ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಗೌರಿಬಿದನೂರು ನಗರದ 31ನೇ ವಾರ್ಡ್ ಮಹಿಳೆಯರಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಗೌರಿ ಗಣೇಶ ಹಬ್ಬದ ಬಾಗಿನ ವಿತರಿಸಿದರು. ಬಾಗಿನ ವಿತರಿಸಿ ಮಾತನಾಡಿದ ಅವರು, ಚುನಾವಣೆಗೂ ಮುನ್ನ ನಾನು ನೀಡಿದ್ದ ಭರವಸೆಯಂತೆ 2 ವರ್ಷಗಳಲ್ಲಿ ಪ್ರತಿ ರೈತರ ಪಂಪ್ ಸೆಟ್ಗಳಿಗೆ ಪ್ರತ್ಯೇಕ ಟ್ರಾನ್ಸ್ಫಾರ್ಮ್ ಒದಗಿಸುತ್ತೇನೆ. ಇದು 100 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ. ಅನುಷ್ಠಾನಕ್ಕೆ ಸಮಯ ತೆಗೆದುಕೊಳ್ಳಲಿದೆ, ಆದರೆ ನಾನು 5 ವರ್ಷ ತೆಗೆದುಕೊಳ್ಳುವುದಿಲ್ಲ. 2 ವರ್ಷದಲ್ಲಿ ಭರವಸೆ ಈಡೇರಿಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದೇನೆ ಎಂದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನು 3 ತಿಂಗಳು ಕಳೆಯುತ್ತಿವೆ. 5 ಗ್ಯಾರಂಟಿಗಳಿಂದ ಅನುಷ್ಠಾನಕ್ಕೆ ಹಣಕಾಸನ್ನು ಒದಗಿಸಬೇಕಾಗಿದೆ. ಈಗ ಸರ್ಕಾರ ಟೇಕ್ ಆಫ್ ಆಗ್ತಿದೆ. 6 ತಿಂಗಳ ಬಳಿಕ ಕಾಮಗಾರಿಗಳಿಗೆ ಅನುದಾನ ಒದಗಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಚುನಾವಣೆಗೆ ಮುನ್ನ ನೀಡಿದ ಮಾತಿನಂತೆ ಈಗ ಮತ್ತೆ ಬಾಗಿನ ವಿತರಿಸುತ್ತಿದ್ದೇನೆ. ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ಇದನ್ನು ನಿರಂತರವಾಗಿ ಮುಂದುವರಿಸುತ್ತೇನೆ ಎಂದರು. ಮುಖಂಡ ರಾಮಾಂಜಿ ಮಾತನಾಡಿ, ಶಾಸಕ ಪುಟ್ಟಸ್ವಾಮಿ ಗೌಡರು ನುಡಿದಂತೆ ನಡೆಯುವ ವ್ಯಕ್ತಿ. ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮದೇ ಆದ ಕಲ್ಪನೆ ಹೊಂದಿದ್ದಾರೆ. ಕಾಲಮಿತಿಯಲ್ಲಿ ತಾವು ಚುನಾವಣೆಗೆ ಮುನ್ನ ನೀಡಿದ ಜನತೆಗೆ ಭರವಸೆಗಳನ್ನು ಈಡೇರಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸದೃಢಗೊಳಿಸುತ್ತವೆ ಎಂದು ಜಿಲ್ಲಾ ಪಿಯು ಉಪನಿರ್ದೇಶಕ ಗಂಗಾಧರ್ ಪಾವಗಡದಲ್ಲಿ ತಿಳಿಸಿದರು. ಪಟ್ಟಣದ ಸರ್ಕಾರಿ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಪಿಯು ಕಾಲೇಜು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕೇವಲ ಪಠ್ಯ ಚಟುವಟಿಕೆಗಳಿಗೆ ಸೀಮಿತರಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ಳಬೇಕು. ಪಾಠದ ಜೊತೆಯಲ್ಲಿ ಆಟಕ್ಕೂ ಪ್ರಾಧಾನ್ಯತೆ ನೀಡಬೇಕು. ಇದರಿಂದಾಗಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿ. ಆಟಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗುತ್ತದೆ ಎಂದರು. ಬರೀ ಮಾನಸಿಕ ಶಕ್ತಿ ಇದೆ ಸಾಲದು, ದೈಹಿಕ ಶಕ್ತಿಯೂ ಕೂಡ ಇರಬೇಕು. ಈ ದೈಹಿಕ ಶಕ್ತಿ ಸದೃಢತೆಗೆ ಈ ವ್ಯಾಯಾಮಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಏನು ಅಂದರೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರೂ ಕೂಡ ಇಲ್ಲಿ ಈ ದೈಹಿಕ ಶಿಕ್ಷಣದ ಕೊರತೆ, ಉಪನ್ಯಾಸಕರ ಕೊರತೆಯನ್ನು ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಮಕ್ಕಳಿಗೆ ಬೇರೆ ರೀತಿಯ ದೈಹಿಕ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು, ದೈಹಿಕ ಶಿಕ್ಷಣ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡು ಕೆಲವೊಂದು ನಿಯಮಗಳನ್ನು ಮಕ್ಕಳಿಗೆ ಕೊಟ್ಟು ಆಟೋಟಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಿ ಕೂಡ ಶ್ಲಾಘನೀಯ ವಿಚಾರ. ಇಲ್ಲಿ ಮಕ್ಕಳು ಇಲ್ಲಿ ತುಂಬ ಮಾತಾಡ್ತಾರೆ ಅಂತ ಕಾಣುತ್ತೆ. ಸೈಲೆಂಟಾಗಿದ್ದರೆ ಮಾತ್ರ ಹೇಳೋಕ್ಕೆ ಸಾಧ್ಯ, ಕೇಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನೋಡಿ, ಕೇಳುವ ಹೆಚ್ಚು ಅಂಕಗಳನ್ನು ಪಾಠಕ್ಕೆ ಸಂಬಂಧಪಟ್ಟಂತೆ ಮಾಸ್ಟರ್ ತೆಗಿಬಹುದು. ಆದರೆ ಈ ಆಟೋಟಗಳಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನೀವು ಆಯ್ಕೆ ಆಗಿದ್ದೆ ಆದರೆ ಇಲ್ಲಿ ಕೂಡ ನಿಮಗೆ ಮೀಸಲಾತಿ ಸೌಲಭ್ಯ ಸಿಗ್ತದೆ. ಈಗ ಎಷ್ಟೋ ವಿದ್ಯಾರ್ಥಿಗಳು ಕೂಡ ನಾವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನು ಪಡ್ಕೊಂಡು ಇಂದು ಉಚಿತವಾಗಿ ಯಾವುದೇ ಹಣವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡದೆ ಅತಿ ಉಚಿತವಾಗಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿಂದ ವಿದ್ಯಾರ್ಥಿಗಳು ಕೂಡ ಒಂದು ಸತತವಾಗಿ, ಒಂದು ನಿರಂತರವಾಗಿ ವ್ಯಾಯಾಮದ ಕಡೆ ಗಮನ ಕೊಟ್ಟರೆ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಇಷ್ಟೊಂದು ಉದಾಹರಣೆ ಮಾಡಿ ಇಲ್ಲಿ, ಯಾಕೆಂದರೆ ಈ ಯಶಸ್ಸು ಅಂತಕ್ಕಂಥದ್ದು ಕೇವಲ ಒಂದು ವರ್ಗದವರಿಗೆ ಮಾತ್ರ ಅಂತಲ್ಲ, ಎಲ್ಲ ವರ್ಗದ ಜನ, ಅವನು ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಯಾವುದೇ ರೀತಿಯ ವ್ಯಕ್ತಿ ಆಗಿರ್ಬೋದು, ಅವನು ನಿರಂತರವಾಗಿ ಸತತವಾಗಿ ಶ್ರಮ ಹಾಕಿದರೆ ಖಂಡಿತವಾಗಿ ಕೂಡ ಅವನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಇದೆಲ್ಲ ಕೂಡ ಇತ್ತೀಚಿನ ಘಟನೆಗಳನ್ನು ನಡೆಸಿಕೊಂಡಾಗ ಗೊತ್ತಾಗ್ತದೆ. ಕಾರ್ಯಕ್ರಮದಲ್ಲಿ ಶ್ರೀಮತಿ ಲಕ್ಷ್ಮೀ ವೆಂಕಟರಾಮಯ್ಯ, ಪುರಸಭೆ ಸದಸ್ಯ ನಾಗರಾಜ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾ ಅಧಿಕಾರಿ ಬಸವರಾಜು ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀನಾಥ್, ಪಿಜಿ, ಅಮೋಕ್ ಟಿವಿ, ಪಾವಗಡ.
ಚಿಕ್ಕಬಳ್ಳಾಪುರ ತಾಲೂಕು ತುಮಕಲಹಳ್ಳಿ ಗ್ರಾಮದಲ್ಲಿ ಕೆಲ ರೈತರು ಸುಮಾರು 40-50 ವರ್ಷಗಳಿಂದ ಜಮೀನಿನ ಅನುಭವದಲ್ಲಿದ್ದು ಸಾಗುವಳಿ ಪಹಣಿ ಮಿಟೇಷನ್ ಹೊಂದಿದ್ದಾರೆ. ಆದರೆ ಅರಣ್ಯ ಇಲಾಖೆ ಸದರಿ ಜಮೀನಿನಲ್ಲಿ ಅಕ್ರಮವಾಗಿ ಗಿಡ ನೆಡಲು ಹೋಗಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾಜಿ ಸೈನಿಕ ಚಂದ್ರಶೇಖರ್, ದ್ಯಾವಪ್ಪ, ಅಶ್ವತ್ಥಮ್ಮ, ಮುನಿತಾಯಮ್ಮ, ಓಬಳೇಶಪ್ಪ ಹಾಗೂ ಇತರರು ಸುಮಾರು ವರ್ಷಗಳಿಂದ ಜಮೀನಿನಲ್ಲಿ ಬೆಳೆಗಳನ್ನು ಬೆಳೆಯುತ್ತಿದ್ದು ಈ ಜಮೀನು ಬಿಟ್ಟರೆ ಬದುಕಲು ಅವಕಾಶವಿಲ್ಲ. ಫಾರೆಸ್ಟ್ ಗಾರ್ಡ್ ವೆಂಕಟೇಶ್ ಹಾಗೂ ಕೃಷ್ಣಾರೆಡ್ಡಿ ಎಂಬುವರು ಇಲಾಖೆಯಿಂದ ಗಿಡ ನೆಡಲು ಮುಂದಾಗಿದ್ದು ನಮ್ಮ ಜಮೀನಿನಲ್ಲಿ ಗಿಡ ನೆಡಲು ಮುಂದಾದ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಕ್ಕೆ ಪೊಲೀಸ್ ಕರೆತಂದು ಬೆದರಿಕೆ ಹಾಕಿರುತ್ತಾರೆ. ದಿಕ್ಕು ತೋಚದ ರೈತರ ಕುಟುಂಬಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಲ್ಲಿಗೆ ಬಂದಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ಗೆ ಗೆರಾವ್ ಹಾಕಿದ್ದವು. ಸಚಿವ ಸುಧಾಕರ್ ಡಿಸಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಈ ಸಂಬಂಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಜಮೀನು ಮಾಲೀಕರು ಅರಣ್ಯ ಇಲಾಖೆ ಮಧ್ಯೆ ನಡೆಯುತ್ತಿರುವ ಅಗ್ಗ ಜಗ್ಗಾಟಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ, ಯಾವಾಗ ಅವರವರ ಜಮೀನುಗಳು ಅವರಿಗೆ ಸಿಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀಕೃಷ್ಣ ಜಯಂತಿಯನ್ನು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಎಂದು ರಾಜ್ಯದ ಉನ್ನತ ಶಿಕ್ಷಣ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಯಾದವ ಸಮುದಾಯ ಮಂಗಳವಾರ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶ್ರೀಕೃಷ್ಣ ಪರಮಾತ್ಮನನ್ನು ಇಡೀ ವಿಶ್ವದಲ್ಲಿ ಪೂಜಿಸುತ್ತಾರೆ. ಹಾಗಾಗಿ ಶ್ರೀಕೃಷ್ಣ ಜಯಂತಿ ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡುತ್ತಿದೆ. ಶ್ರೀಕೃಷ್ಣನ ಬಾಲ್ಯ ಲೀಲೆಗಳು ಮತ್ತು ಪವಾಡಗಳನ್ನು ಅರಿಯದವರು ಯಾರೂ ಇಲ್ಲ. ಸಮಾಜದ ಎಲ್ಲ ವರ್ಗದವರು ಸಹ ಶ್ರೀಕೃಷ್ಣ ಜಯಂತಿ ಆಚರಣೆ ಮಾಡುತ್ತಾರೆ, ಪೂಜೆ ಸಲ್ಲಿಸುತ್ತಾರೆ ಎಂದು ತಿಳಿಸಿದರು. ಪ್ರಪಂಚವ್ಯಾಪಿ ಮತ್ತು ಶ್ರೀಕೃಷ್ಣನ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಒಂದು ವ್ಯತ್ಯಾಸ, ನಾವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ದೇವರುಗಳ ಮೇಲೆ ನಂಬಿಕೆ ಇಟ್ಟಂಥ ಸಂದರ್ಭದಲ್ಲಿ ಒಂದೊಂದು ಭಾಗದಲ್ಲಿ ನಾವು ನಂಬಿರ್ತಕ್ಕಂಥ ದೇವರನ್ನ ನಾವು ಊಹೆ ಮಾಡಿಕೊಳ್ತಕ್ಕಂಥ ರೀತಿ ಬೇರೆ ಇದೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಶ್ರೀಕೃಷ್ಣನ ನೋಡಿದಾಗ ಶ್ರೀಕೃಷ್ಣ ಕಲ್ಲಿನ ಶ್ರೀಕೃಷ್ಣವನ್ನ, ಕಪ್ಪು ಬಣ್ಣದ ಶ್ರೀಕೃಷ್ಣವನ್ನ ನೋಡ್ತೀವಿ ನಾವು. ಸಿನಿಮಾದಲ್ಲಿ NTR ನ ಶ್ರೀಕೃಷ್ಣ ಪಾತ್ರದಲ್ಲಿ ನೋಡಿದಾಗ ಅದು ಅವ್ರು ಕಪ್ಪು ಅಂತಾರೆ, ಆದ್ರೆ ನೀಲಿ ಕಲರ್ ಇರ್ತಾರೆ. ನೀಲಿ ಬಣ್ಣದ ಶ್ರೀಕೃಷ್ಣನನ್ನ ನಾವು ಸಿನಿಮಾದಲ್ಲಿ ಹೆಚ್ಚಾಗಿ ನಾವೆಲ್ಲ ನೋಡಿರೋದು NTR. ಅದೇ ಉತ್ತರ ಭಾರತಕ್ಕೆ ಹೋದಾಗ ಬಿಳಿ ಮಾರ್ಬಲ್ ನಿಂದ ತಯಾರು ಮಾಡಿರ್ತಕ್ಕಂಥ ಶ್ರೀಕೃಷ್ಣನ ಮೂರ್ತಿಗಳನ್ನ ನಾವು ನೋಡ್ತೇವೆ ಇಸ್ಕಾನಲ್ಲಿ ಇರ್ತಕ್ಕಂಥದ್ದೇ. ಬರೀ ಶ್ರೀಕೃಷ್ಣ ಒಂದೇ ಅಲ್ಲ, ಉತ್ತರ ಭಾರತದಲ್ಲಿ ಎಲ್ಲಾ ದೇವರ ಮೂರ್ತಿಗಳು ಕೂಡ ಮಾರ್ಬಲ್ ಅಲ್ಲಿ ತಯಾರು ಮಾಡಿರ್ತಾರೆ, ಇಲ್ಲ ಸ್ಯಾಂಡ್ ಸ್ಟೋನ್ ಅಲ್ಲಿ ಮಾಡಿರ್ತಾರೆ. ಹೆಚ್ಚು ಮಾರ್ಬಲ್ ಅಲ್ಲಿ ಇವತ್ತು ಮುಂಬೈಯಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋದಾಗ ಕೂಡ ನಾವು ನೋಡ್ತಕ್ಕಂಥದ್ದು ಇದೇ ರೀತಿ ಬಣ್ಣದ, ಬಿಳಿ ಬಣ್ಣದ ದೇವರನ್ನು. ಅದರಿಂದ ನಮ್ಮ ನಮ್ಮ ನಂಬಿಕೆ, ನಮ್ಮ ನಮ್ಮ ವಿಶ್ವಾಸ ಇವೆಲ್ಲವನ್ನ ಒಂದು ಕಡೆ ಇದ್ರೆ ಇವತ್ತು ಶ್ರೀಕೃಷ್ಣನನ್ನ ವಿಶೇಷವಾಗಿ ಈಗ ಸರ್ಕಾರ ಅದು ಅಧಿಕೃತವಾಗಿ ಒಂದು ಕಾರ್ಯಕ್ರಮ ರೂಪದಲ್ಲಿ ಘೋಷಣೆ ಮಾಡಿದೆ. ಆದ್ರೆ ವಿಶ್ವದ ಆರಂಭದಿಂದಲೂ ಸನಾತನ ಧರ್ಮವಿದೆ, ಮುಂದೆಯೂ ಸಹ ಸನಾತನ ಧರ್ಮ ಸದಾ ಕಾಲಕ್ಕೂ ಇರುತ್ತದೆ. ಅವರವರ ಧರ್ಮಗಳು ನಂಬಿಕೆಗಳು ಅವರಿಗೆ ಮುಖ್ಯ. ಎಲ್ಲ ಧರ್ಮಗಳ ಸಮುದಾಯಗಳು ಪರಸ್ಪರ ಸಹಕಾರದಿಂದ ನಡೆದುಕೊಳ್ಳಬೇಕು, ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂತೋಷ ನೆಲೆಸಲು ಅನುಕೂಲವಾಗುತ್ತದೆ ಎಂದರು. ಅವರು ಫೋನ್ ಮಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸಂತ ಕೆಲಸ, ಯಾವುದೇ ಕೆಲಸ ಕೈಗೆತ್ತಿಕೊಂಡ್ರು ಯಾವ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾರೆ ಅದೇ ಕಾರ್ಯವೈಖರಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂತ ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ನಾನು ಬರ್ತಾನೆ ನೋಡಿದೆ, ಕಿಳಗಡದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಹೋಗಿ ಮಂತ್ರಿಗಳು ಬರ್ತಾರೆ ಅಂತೇಳಿ ಕಾಯ್ತಾ ಇದ್ರು, ನೀವೆಲ್ಲರೂ ಕಾಯ್ತಾ ಇದ್ದೀರಿ ಅಂತ ಹೇಳಿ ಮಂತ್ರಿಗಳು ಇಲ್ಲಿ ಬಂದರು. ಆದರೆ ಇಲ್ಲಿ ನಮ್ಮಲ್ಲಿ ಈ ಭಾಗದಲ್ಲಿ ನಾವೇನು ಹಿಂದುಳಿದ ವರ್ಗ ಸಮಾಜದ ನಾಯಕರುಗಳಿದ್ದೀರಿ, ನಾವೆಲ್ಲ ಇನ್ನೂ ವಿಭಿನ್ನಾಗಿ ಮಾಡಬೇಕು. ಇವನ್ನೆಲ್ಲ ಏನೇ ಮಾಡ್ತಾ ಇದ್ರಿ, ಇದನ್ನೆಲ್ಲ ಇನ್ನೂ ವಿಭಿನ್ನಾಗಿ ನಾನು ಹೇಳಿದೆ ಅಣ್ಣ, ಇದನ್ನು ಸ್ಟೇಡಿಯಂ ಶಿಫ್ಟ್ ಮಾಡಿಬಿಡ್ಬೇಕು. ನಮ್ಮ ಚಿಂತಾಮಣಿ ಶಿವಘಟ್ಟ ಈ ಭಾಗದಲ್ಲೆಲ್ಲ ತುಂಬ ಜನ ಯಾದವ್ ಸಮಾಜದಲ್ಲಿ ಇರೋದ್ರಿಂದ ಈ ಪಲ್ಲಕ್ಕಿಗಳದೆಲ್ಲ ಏನು ಬರುತ್ತೆ ಅದನ್ನು ಬೆಳಗ್ಗೆ ಈ ಮಧ್ಯಾಹ್ನ ಟೈಮ್ ಆದರೆ ಆದಷ್ಟನ್ನು ಸ್ವಲ್ಪ
ಅದ್ರ ಮೇಲೆ ಉತ್ಸಾಹ ಕಮ್ಮಿ ಆಗುತ್ತೆ. ಬೆಳಗ್ಗೆ 8 ಗಂಟೆ 9 ಗಂಟೆಗೆಲ್ಲ ಬಂದು 11 ಗಂಟೆ 12 ಗಂಟೆಗೆಲ್ಲ ಎಲ್ಲ ಪಲ್ಲಕ್ಕಿಗಳೆಲ್ಲ ಮುಗಿಸಿ ಮತ್ತೆ ಊರುಗಳಲ್ಲಿ ಹೋಗಿ ನೀವು ಆಚರಣೆಗಳು ಮಾಡಬೇಕು. ಮನೆಗಳಲ್ಲೆಲ್ಲ ಕಾಯ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಫ್ರೆಶ್ ಆಗಿ ಎದ್ದಿರ್ತೀರಿ, ಬರ್ತಾ ಬರ್ತಾ ಸೋಡ್ ಮಾಡಿದ್ದು ಅಯ್ಯ ಈಗ ಕಾಲೇಜ್ ಟೈಮು ಈಗ ಇಲ್ಲದೆ ಬಿಟ್ಟು ಪಾಠ ಮಾಡ್ತಾನೆಪ್ಪ ಇದೆಲ್ಲ ಇರ್ತಿದೆ. ಅದಕ್ಕೋಸ್ಕರ ಮಕ್ಕಳನ್ನು ಬೆಳಗ್ಗೆ ಮೇಕಪ್ ಮಾಡ್ತಿ ಮಧ್ಯಾಹ್ನದವರೆಗೂ ನೀವು ಆ ಮೇಕಪ್ ಹೋಗ್ತೀರೋ ನೋಡ್ಕೊಳ್ಳೋದು ತಂದೆ ತಾಯಿಗೂ ಕಷ್ಟ ಆಗ್ತಿದ್ದೆ. ಅದಕ್ಕೋಸ್ಕರ ಆ ಮಕ್ಕಳಿಂದನೇ ಇವತ್ತು ಜ್ಯೋತಿ ಬೆಳಗಿಸಂತ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಮುಂದಿನ ಪೀಳಿಗೆಗೆ ನಾಂದೇ ಆಗಬೇಕು. ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ನಾವು ಇರ್ತೀರಿ ಹೋಗ್ತೀರಿ, ಆದರೆ ಈ ಧರ್ಮ ಈ ದೇಶ ಈ ಸಂಪ್ರದಾಯಗಳು ಈ ನಾಡಹಬ್ಬಗಳು ಮತ್ತೆ ಕೃಷ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿಗಳು ನಾವಿಲ್ಲಾದ್ರೂ ಅದು ಭೂಮಿ ಇರೋವರೆಗೂ ನಡೀತಾನೆ ಇರುತ್ತೆ. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿನ ಗಣ್ಯರನ್ನು ಸನ್ಮಾನಿಸಲಾಯಿತು. ವೆಂಕಟ ಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿರುವ ಮುರಜ್ಜಿ ದೇಸಾಯಿ ವಸತಿ ಶಾಲೆಗೆ ಮಕ್ಕಳು ಹಾಗೂ ಪೋಷಕರ ಸಂಚಾರಕ್ಕೆ ಸೂಕ್ತ ರಸ್ತೆ ಕಲ್ಪಿಸುವಂತೆ ಪೋಷಕರು ಒತ್ತಾಯಿಸಿದ್ದಾರೆ. ಮೊರರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಟ್ಟು 250 ಮಕ್ಕಳು ಓದುತ್ತಿದ್ದು ಆಟದ ಮೈದಾನವಿಲ್ಲದೆ ಕ್ರೀಡೆ ಹಾಗೂ ವಿದ್ಯಾರ್ಥಿಗಳ ದೈಹಿಕ ಚಟುವಟಿಕೆಗಳಿಗೆ ಅವಕಾಶವಿಲ್ಲದಂತಾಗಿದೆ. ಇನ್ನು ಶಾಲೆಗೆ ತೆರಳುವ ರಸ್ತೆ ಮಳೆಗಾಲದಲ್ಲಿ ಸಂಪೂರ್ಣ ಹದಗೆಟ್ಟು ಕೆಸರುಗದ್ದೆಯಂತಾಗುತ್ತದೆ. ರಸ್ತೆ ಬದಿ ಬೀದಿ ದೀಪಗಳಿಲ್ಲದೆ ಶಾಲಾ ಸಿಬ್ಬಂದಿಗಳು ರಾತ್ರಿ ಶಾಲಾ ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡಿ ಹೋಗುವ ಸಂದರ್ಭದಲ್ಲಿ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತಿದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಒಳ್ಳೆಯ ಸಂಪರ್ಕ ರಸ್ತೆ ಕಲ್ಪಿಸಿಕೊಡಬೇಕೆಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮನವಿ ಮಾಡಿದ್ದಾರೆ. ಮೇಡಮ್ ಅವರ ಒಕ್ಕುಂದ ಮುರಾರ್ಜಿ ಸ್ಕೂಲಿಗೆ ನಮ್ಮ ಮಕ್ಕಳೆಲ್ಲ ಭಾಳ ಹಾಸ್ಟೆಲ್ಗೆ ಅದಾವು. ನಾವು ತಿಂಗಳ 3ನೇ ರವಿವಾರ ಪ್ರತಿ ಸಲ ಬರ್ತೀವಿ ಇಲ್ಲಿ. ಬರೋದಕ್ಕಾಗಿ ಇಲ್ಲಿ ರೋಡೆಲ್ಲ ಸರಿಯಾಗಿಲ್ಲ, ಮತ್ತು ಇಲ್ಲಿ ನಿಂತ್ಕೊಳ್ಳೋಕೆ ಮಳೆಗಾಲದಾಗ ನಿಂತ್ಕೊಳ್ಳೋಕೆ ಬಸ್ ಸ್ಟಾಪು ಇಲ್ಲ. ಆದ ಕಾರಣ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಈ ಶಾಲೆಯ ಪ್ರಾಂಶುಪಾಲರಾದ ಈರಣ್ಣ ಮನವಳ್ಳಿ ಮಾತನಾಡಿ, ಶಾಲೆಯಲ್ಲಿ ಒಟ್ಟು 250 ಮಕ್ಕಳು ಓದುತ್ತಿದ್ದು ಆಟದ ಮೈದಾನವಿಲ್ಲದೆ ಕ್ರೀಡೆ ಹಾಗೂ ವಿದ್ಯಾರ್ಥಿಗಳ ದೈಹಿಕ ಚಟುವಟಿಕೆಗಳಿಗೆ ಅವಕಾಶವಿಲ್ಲದಂತಾಗಿದೆ. ಶಾಲೆಗೆ ಸರಿಯಾದ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿನ ಸಿಬ್ಬಂದಿಗಳಿಗೆ ವಸತಿ ಗೃಹ ವ್ಯವಸ್ಥೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಇಲಾಖೆಯಲ್ಲಿ ಹಣದ ಕೊರತೆ ಇದೆ ಎಂದು ತಿಳಿಸಿದ್ದು ಆದಷ್ಟು ಬೇಗ ಈ ಶಾಲೆಗೆ ಸರಿಯಾದ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟಲ್ಲಿ ಈ ಶಾಲೆಯು ಆದರ್ಶ ವಸತಿ ಶಾಲೆ ಆಗುವುದರಲ್ಲಿ ಸಂಶಯವಿಲ್ಲವೆಂದು ತಿಳಿಸಿದ್ದಾರೆ. 2008-09 ಸ್ಟಾರ್ಟ್ ಆಯ್ತು ರೀ ಸ್ಕೂಲ್, ಬಾಡಿ ಬಿಲ್ಡಿಂಗ್ ಮೂಲತಃ ಸ್ಟಾರ್ಟ್ ಆಗಿದ್ದು. ಬಟ್ ಇಲ್ಲಿ ನಮ್ಮ ಸ್ವಂತ ಕಟ್ಟಡಕ್ಕೆ ಬಂದಿದ್ದು 2019 ಇಲ್ಲಿ ಬಂದು 4 ವರ್ಷ ಆಯ್ತು ರೀ. ಒಂದು ಪ್ರಥಮ ಒಂದು ಹಂತದೊಳಗೆ ನಮ್ಮ ಹೊಸಲಿಗೆಲ್ಲ ಇದು ಅಕಾಡೆಮಿಕ್ ಬ್ಲಾಕ್ಸ್ ಆಯಿತು, ಡಾರ್ಮೆಟ್ರೀಸ್ ಆಯಿತು, ಎಲ್ಲ ಮಾಡಿಕೊಟ್ಟಿದ್ದಾರೆ. ಬಟ್ 2ನೇ ಹಂತದಲ್ಲಿ ನಮ್ಗೆ ಸ್ಟಾಫ್ ಕ್ವಾರ್ಟರ್ಸು, ಆಮೇಲೆ ಶಾಲಾ ಆಟದ ಮೈದಾನ, ಕಂಪೌಂಡು, ಜೊತೆಗೆ ಒಂದು ಸಂಪರ್ಕ ರಸ್ತೆ ಸ್ಕೂಲಿಂದ ಮೇನ್ ರಸ್ತೆ ಮುಖ್ಯ ರಸ್ತೆಯಿಂದ ನಮ್ಮ ಶಾಲೆಗೆ ಸಂಪರ್ಕನ ರಸ್ತೆ ಕಲ್ಪಿಸ್ತಲ್ಲ ಆ ರಸ್ತೆ. ಸ್ವಲ್ಪ ಮಳೆಗಾಲದಾಗ ಮಕ್ಕಳಿಗೆ ಆಯಿತು, ಪಾಲಕರಿಗೆ ಆಯಿತು, ಇಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಭಾಳಷ್ಟು ತೊಂದರೆ ಆಗ್ತಿದೆ. ಸೊ ಆ ಒಂದು ಹೊಸಲಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆ ನಮಗೆ ಆದರೆ ಭಾಳಷ್ಟು ಪಾಲಕರಿಗಾಯಿತು, ನಮ್ಮ ಸಿಬ್ಬಂದಿಗಳಿಗಾಯಿತು, ಜೊತೆಗೆ ಇಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ಇದನ್ನು ಎಲ್ಲರೂ ಇಲಾಖೆಯಿಂದ ಮಾಡಿಕೊಟ್ರೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾ ಇಲ್ಲಿ ಹೇಳ್ಕೊಳ್ಳೋಕೆ ಇಚ್ಛೆಪಡ್ತೀನಿ ಸರ್. ಮತ್ತು ಸರ್, ವಸತಿ ಶಾಲೆಗೆ ಏನಾದರೂ ಸರ್ಕಾರದಿಂದ ನಿಮ್ಗೆ ಬೇಕಾದಂಥ ಅನುಕೂಲತೆಗಳು ಇಲ್ಲಿರುವಂಥ ವಸತಿ ಶಾಲೆಗೆ ಮುಖ್ಯದ ಮೂಲತಃ ಎಲ್ಲ ಅನುಕೂಲತೆ ಇದಾವೆ ಸರ್. ನೀರಿನ ವ್ಯವಸ್ಥೆ ಇದೆ, ಆಮೇಲೆ ಜೊತೆಗೆ ಏನು ಮುಖ್ಯವಾಗಿ ನಮಗೆ ಅವಶ್ಯಕವಾಗಿರೋದಂದ್ರೆ ಸರ್ ನಮಗೆ ಶಾಲಾ ಕಂಪೌಂಡ್ ಆಗಬೇಕು, ಯಾಕಂದರೆ ಮಲಪ್ರಭಾ ನದಿ ಪಕ್ಕದಾಗಿದೆ. ಜೊತೆಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಆಟದ ಮೈದಾನ ಕೊರತೆ ಇದೆ. ಸ್ಟಾಫ್ ಕ್ವಾರ್ಟರ್ಸ್ ಒಂದು ಸಿಬ್ಬಂದಿ ವಸ್ತುಗ್ರಹ ಆಗಬೇಕು. ಅತಿ ಮುಖ್ಯವಾಗಿ ಅಂತಂದ್ರೆ ನಮಗೆ ಒಂದು ಸಂಪರ್ಕ ರಸ್ತೆ ಬೇಕಾಗಿದೆ ಸರ್. ಸಂಪರ್ಕ ರಸ್ತೆಯನ್ನು ಭಾಳಷ್ಟು ಅವಶ್ಯಕತೆ ಇದೆ. ಸೊ ಅದನ್ನು ಮಳೆಗಾಲದಾಗ ಆಯಿತು, ಪ್ರತಿಯೊಂದು ಸಮಯದಲ್ಲೂ ಪಾಲಕರಿಗೆ ಬರಲಿಕ್ಕೆ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಅದನ್ನಾದ್ರೆ ಭಾಳಷ್ಟು ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತೀವಿ. ಶುದ್ಧ ಕುಡಿಯುವ ನೀರಿಗೆ ಸಪ್ಲೈ ಮಾಡೋದಕ್ಕೆ ಮಕ್ಕಳಿಗೆ ಏನು ವ್ಯವಸ್ಥೆ ಇದೆ? ಶುದ್ಧ ಕುಡಿಯುವ ನೀರಿಗೆ ಸಂಬಂಧಿಸಲ್ಲಿ ಪಂಚಾಯತಿ ವತಿಯಿಂದ ನಮಗೆ JGM ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಶಾರ್ಟ್ಲಿಗೆ ತಾಲೂಕಾ ಪಂಚಾಯತ್ನ ಒಂದು 2 ಲಕ್ಷದ ಒಂದು ವಾಟರ್ ಫಿಲ್ಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕುಡಿನೀರದ ಏನು ಸಮಸ್ಯೆ ಸದ್ಯಕ್ಕಿಲ್ಲ. ಶುದ್ಧ ಕುಡಿನೀರಿಂದ ವಾಟರ್ ಫಿಲ್ಟರ್ ಇನ್ನೂ ವಾಟರ್ ಪ್ಯೂರಿಫೈರ್ ಬೇಸಿಕ್ ಆಗಿದೆ ಸರ್. ಬೇಸಿಕ್ ಪ್ಯೂರಿಫೈರ್ ಇದೆ, ಅದು ಅಲ್ಟ್ರಾ ಪ್ಯೂರಿಫೈರ್ ಇಲ್ಲ. ಅಂದರೆ ಕ್ಯಾಂಡಲ್ಸ್ ಯೂಸ್ ಮಾಡ್ತೀವಿ ಇಂಟರ್ನಲ್ಲಿ, ಹಾಂ ಕ್ಯಾಂಡಲ್ ಯೂಸ್ ಮಾಡ್ತೀವಿ. ಅದು ಅಲ್ಟ್ರಾ ಅಂದರೆ RO ಬರ್ತದಲ್ಲ, RO ಪ್ಯೂರಿಫೈರ್ ಇಲ್ಲ. ಕ್ಯಾಂಡಲಿಂದ ಮೇಲೆ ನಾವು ಯೂಸ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ನಮಗೆ ಪಂಚಾಯತಿ ವತಿಯಿಂದ JGM ಅಡಿಯದೊಳಗೆ 24 ಹವರ್ಸ್ ನೀರಕ್ಕೆ ಕೊಡ್ತಾ ಇದೆ ಸರ್. ಮಕ್ಕಳಿಗೆ ಕುಡಿಯೋ ಸಮಸ್ಯೆ ಅಂಕಿಲ್ಲ. ಬಟ್ ಅದು ವಾಟರ್ ಪ್ಯೂರಿಫೈರ್ RO ಬಂತ, ಇನ್ನೂ ಮಕ್ಕಳಿಗೆ ಅನುಕೂಲ ಆಗ್ತದೆ. ಈರನಗೌಡ, ಶೀಲವಂತರ, ಅಮುಕ್ ಟಿವಿ, ಬೈಲಹೊಂಗಲ.
ಗೌರಿಬಿದನೂರು ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳಿಂದ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಜಿ ಸಿದ್ದಗಂಗಪ್ಪ ಮಾತನಾಡಿ, ಕೇಂದ್ರ ಸರ್ಕಾರ ಆರ್ಥಿಕ ನೀತಿಗಳಿಂದ ಇಂದು ಜನಸಾಮಾನ್ಯ ಜೀವನಕ್ಕೆ ಸಂಚಾಕಾರ ಬಂದಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಜೀವನ ದುಸ್ತರ ಆಗಿದೆ. ರಾಜ್ಯ ಸರ್ಕಾರದ ತೆರಿಗೆ ಭಾಗ ನಮಗೆ ಕೇಂದ್ರ ಸರ್ಕಾರ ಸರಿಯಾಗಿ ಹಂಚಿಕೆ ಮಾಡ್ತಿಲ್ಲ. ಅದನ್ನು ಕೇಳಲು ನಮ್ಮ ರಾಜ್ಯದ ಸಂಸದರು ಸಂಪೂರ್ಣ ವಿಫಲರಾಗಿದ್ದಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡುವಾಗ ಕೊಟ್ಟ ಭರವಸೆಗಳು ಹುಸಿಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಅದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.